ನನ್ ಮಗನ ದೂರದೇಶಕ್ಕೆ ವ್ಯಾಪಾರಕ್ಕೆ ಹೋಗಾವ. ನೀನು ನಮ್ಮ ಕಂಕಣ ಜೊತೆ ಹೀಗೆ ಇರ್ಬೇಕಾಗಿತ್ತು ನೋಡು. ನೀನು ಪಗಾರ ಏನಕ್ಕತಿ ಹೇಳುವಂತ ಕೇಳು, ಕೊಡ್ತೇನು. ಯಪ್ಪ ನನ್ನ ಪಗಾರ ನನ್ನ ಮಗನ ಯಾರ ಬೀಸಾಕ ಕರೀತಾರ, ಯಾರ ಪುಟ್ಟಕ ಕರೀತಾರ, ಯಾರ ಕಾಳ ಕಡೆ ಹೊಸ ಮಾಡಕ ಕರೀತಾರ, ಯಾರ ದೊಡ್ಡ ಶ್ರೀಮಂತರಿದ್ರ ಒಂದ್ 100 ರೂಪಾಯಿ ಕೊಡ್ತಾರಪ್ಪ, ಯಾರ ಒಂದ್ 20 ರೂಪಾಯಿ ಕೊಡ್ತಾರ. ನನ್ನ ಪಗಾರ ಏನ್ ಕೇಳ್ತಿ ಬಿಡ ನನ್ನ ಮಗನ. ಯಪ್ಪ ನೀ ಕಟ್ಟದ ವ್ಯಾಪಾರಕ್ಕೆ ಹೋಗ್ಬೇಕಾರ ನನಗ್ ಏನೇನ್ ಕೊಟ್ಟಿರ್ಕಿ ಹೇಳ ನನ್ನ ಮಗನ. ಯಪ್ಪ ನಾ ಬೇಡದ ಏನೈತಿ, ಉಡಾಕ ಎರಡು ಸೀರಿ, ಉಡಾಕ ಎರಡು ಜಂಪರ, ಅಟ್ಟು ಹೊಟ್ಟಿ ಕಾಳ, ಖರ್ಚಿ ಕಟ್ಟ ರೊಕ್ಕ ನನ್ನ ಮುಖಗಟ್ಟ ಅರ್ಬಿ ಕೊಟ್ರ ಸಾಕ ನನ್ನ ಮಗನ. ಬರಮ್ಮ ನಿನ್ನ ಹೇಳಿಕೆ ಪ್ರಕಾರ ನಿಮ್ಮ ಮುದುಕಗ ನಿನಗ ನೂರಷ್ಟು ಕೊಟ್ಟ ನಾನು 10,000 ರೂಪಾಯಿ ಕೊಡ್ತೇನು. ಸುಮ್ಮನೆ ನಮ್ಮ ಗಂಗಾಳ ಜೊತೆ ಇರುವಂತ ಯಪ್ಪ ಇಟ್ಟೆಲ್ಲ ಕೊಟ್ರ ನಾನೇ ದೇವ್ರ ಹೊಂದ್ಬಿಡೋಲ್ಲ. ಯಪ್ಪ ನೀ ಕಟ್ಟದ ವ್ಯಾಪಾರಕ್ಕೆ ಹೋಗಿ ಹೊಳ್ಳಿ ಬರ್ರಾಗ ನನ್ನ ಮಗನ ಒಂದ್ರ ಎರಡು ಮಾಡಿ ಇಟ್ಟಿರ್ತಾನೆ ಹೋಗ್ಯಪ್ಪ. ನಾನು ಸೋಮವಾರ ದಿವಸ ನಮ್ಮ ಮಣಿ ದೇವರಾದ ಮರಡಿ ಬಸವಣ್ಣನ ಜಾತ್ರೆ ಇರುವುದು. ನೀನು ಗಂಗಾ ಕೂಡಿಕೊಂಡು ಕಾಂಗಾಣ್ಣು ಹೂಡಿಕೊಂಡು ಕಾಯಿ ಕರ್ಪೂರ ನೈವೇದ್ಯವನ್ನು ಮಾಡಿಕೊಂಡು ತಿರುಗಿ ಹೋಗಿ ದೇವರಿಗೆ ಹೋಗಿ ತಿರುಗಿ ಬರುವಾಗ ಒಂದು ಕಂಡು ಪುತ್ರವನ್ನು ಬೇಡಿಕೆ ಬರ್ಬೇಕು ನೋಡಪ್ಪ. ಆಗ್ಲಪ್ಪ ಹೋಗಿ ಬೇಡ್ಕೊಂಡ್ ಬರ್ತೇವಳ ನನ್ನ ಮಗನ. ಹೋಗಿ ಬರ್ತೀಯಪ್ಪ ಹೋಗಿ ಬರ್ತೀವಿ. ಪ್ರಾಣ ಕಾಂತೆ ಇಂತ ಕಡೆ ಬರುವಂತವಳ ಏನಿ ಪ್ರಿಯ ನೀವದು ಕರೆಸಿದ ಕಾರಣವೇನು? ಪ್ರಾಣ ಕಾಂತೆ ನಿನ್ನ ಹೇಳಿಕೆ ಪ್ರಕಾರ ಆ ಮೇಲ್ಮನೆ ಪರಮಗಾದ್ರು ಹೇಳಿ ಬಂದಿದ್ದೇನೆ. ಹೌದ್ರಿ. ನಾಳೆ ಸೋಮವಾರ ದಿವಸ ಬರಡಿ ಬಸವಣ್ಣನ ಜಾತ್ರೆ ಇರುವುದು. ನೀನು ಪರಮ ಕೂಡಿಕೊಂಡು ಕಾಂಗಾಣ್ಣು ಹೂಡಿಕೊಂಡು ಕಾಯಿ ಕರ್ಪೂರ ನೈವೇದ್ಯವನ್ನು ಮಾಡಿಕೊಂಡು ದೇವರಿಗೆ ಹೋಗಿ ತಿರುಗಿ ಬರುವಾಗ ಒಂದು ಗಂಡ ಪುತ್ರವನ್ನು ಬೆಳೆದುಕೊಂಡು ಬರ್ಬೇಕು ನೋಡೋದಂತ. ಏನಿ ಪ್ರಿಯ ನೀವೇ ಹೇಳಿದಂತೆ ನಾನಾದ್ರೂ ಹಾಗೆ ಮಾಡ್ತೇನ್ರಿ. ಇನ್ನು ಮುಂದೆ ನೀವಾದ್ರೆ ವ್ಯಾಪಾರಕ್ಕಾದ್ರೂ ಹೋಗ್ತೀರಿ. ಬುದ್ಧಿ ಗಂಟನ್ನು ಕಟ್ಟಿ ಬಿಡುವಂತಳಾಗು. ಪ್ರಿಯ ಹೇಳ್ತೀನಿ ಕೇಳ್ರಿ. ಅದೇ ಚಂದವಾಗಿ ಹೇಳೋದು. ಹೇಳ್ತೇನೆ ಕೇಳ್ರಿ.
ತಗೊಂತಾರ್ರಿ? ಬಾಳ ಕಾಂತೆ, ನಿನ್ನ ಹೇಳಿಕೆ ಪ್ರಕಾರ ನನ್ನ ಕೈಯಲ್ಲಾದರೂ ಒಂದು ಆಳನ್ನು ತೆಗೆದುಕೊಂಡು ಹೋಗುತ್ತೇನೆ. ನೀನೇನು ಚಿಂತೆ ಮಾಡಬೇಡ. ಹಾಗಾದ್ರೆ ನೀವು ಹೋಗುವಾಗ ನಿಮ್ಮ ಜೋಡಿ ಅಂತ ಆ ಮನುಷ್ಯನ ಕರ್ಕೊಂಡು ಹೋಗೋದ್ರಾಗ್ರಿ? ಆಯ್ತು, ನಿನ್ನ ಹೇಳಿಕೆ ಪ್ರಕಾರ ಕರ್ಕೊಂಡು ಹೋಗುತ್ತೇನೆ. ಕಟ್ಟಾರಣ್ಣ, ಕಟ್ಟಾರಣ್ಣ, ನನಗೊಂದು ಆಳ ಬೇಕಾಗಿತ್ತು ನೋಡಪ್ಪ ಕಟ್ಟಾರಣ್ಣ. ನೋಡು, ನನ್ನ ಸಲುವಾಗಿ ಬಂದಿಟ್ಟ ತ್ರಾಸ್ ತಗೋರಿ. ಇರ್ಬೇಕಂತ ಮಾಡಿದ್ ನಾನು, ಯಾಕಂದ್ರ ಮಾನ್ಯ ದುರ್ಗೋನ್ ಜಾತ್ರೆಯಾಗ ಅಲ್ಲೇ ಇಲ್ಲೇ ಬಿದ್ದು ರಾಕ್ ಬಿದ್ದು ಹಾಕೊಂಡ್ ಬಂದಿದ್ದೆ. ಇದೇನು ಇರಾಕ ಇಲ್ಲ, ಏನು ಎಂಟು ದಿವಸ ಅವ್ರು ಬೇಕಾದಾಗ ಯಾಕಿಂತ ಇರ್ತಾರಲ್ಲ ಹೊಟ್ಟಿಗೆ ಬಟ್ಟಿ ಕೂಡ ಹಿಂಗಂದ್ಯಾಕಂದ್ಯಾಕೆ ನೋಡ ಮತ್ತೆ ಕೊಡಕ್ಕೆ ನೋಡ ಭಾರಿ ಸೌಕರ್ಯ ನಾನು ಕೊಡ್ತಾನ ಮನ್ಯಾಗ ಏನಾರ ಎಲ್ಲ ಐತಿ ಎಲ್ಲ ಐತಿ. ಹಂಗಂತ ಬಿಡಿ ಪಗಾರ ಬ್ಯಾಂದ್ರಿ ಒಬ್ಬನು ಕರ್ಕೊಂಡ್ಬಂದ ನೋಡ್ರಿ. ಆ ಕರ್ಕೊಂಡ್ಬಂದ್ರಿ ನೀನೇ ಇರ್ಪ ಸಾಯವ್ ನೀನ ಇರ್ಪ. ಏ ಕರ್ಕಾರಣ್ಣ, ಇದಾವ ನೀನ ಅಂತ ಕೇಳಿದ್ ಸಾಯವ್ ನೀನ ಇರ್ತಾನಪ್ಪ. ಬೇ ಚಾಲ ತಂದು ಕೊಡ್ತಾನೆ ನನಗೆ ಮಳೆ ಆಗಣ ಹಂಗಾಗೈತಿ. ಏನಿಲ್ಲ ಬಿಟ್ಟು ಹೋಗ್ಬಿಟ್ಟು ಹಂಗ ಮಾಡಕತ್ತ.
ನೀನ್ ನೋಡಿ ಇರ್ತಾನಲ್ಲ ಅಲ್ಲೇ ವ್ಯವಸ್ಥೆ ಮಾಡಕ್ಕೆ ವ್ಯವಸ್ಥೆ ಮಾಡ್ಯಾನೆ ಸೋಮವಾರ ಬಿಟ್ಟು ಬಂದೆ ಮಗಣ ಒಮ್ಮೆ ಹೇಳ್ಬೇಕು ಅಪ್ಪ ತಂದೆ ಎಲ್ಲಾನ್ ಕೂಡ ಹೊತ್ಕೊಂಡ್ ಬಂದ್ ಬಿಟ್ಟಿದ್ನೆ ಏ ಬೇಡ ಬರಿ ಕಚ್ಚಿ ಹೊತ್ಕೊಂಡ್ ಬರುವಂತ ಅದೇನಲ್ಲ ಬಟ್ಟಿ ಕುಡ್ಕೋಲ ಅದೇನ್ಪ ನನ್ನ ಹತ್ತಿರ ಹಣ ಬರೋದಿರ್ಬೋದು ನಿಮ್ಮ ಫುಲ್ ಚೆಲ್ ಜಾತ್ರೆ ಬಂದ ಫುಲ್ ಕಲ್ಗಿರ ಹುಡುಗಾರ ಏ ಬೇಡ ಹಣ ಅನ್ನು ಮಗಣ ರೂಪಾಯಿ 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 ರೊಕ್ಕ ಒಬ್ಬ ಮಾರ ನನಗೆ ರೂಪಾಯಿ ಯಾವ್ದೇ ಹಣ ಇಟ್ಕೊಂಡ್ ನಾವ್ ಮಗಣ ಹೋಗು ಬೇಗನೆ ಹೋಗಿ ತೆಗೆದುಕೊಂಡು ಬರುವಂತ ನಾವಲ್ಲಪ್ಪ ಹೋಗಪ್ಪ ಹಂಗಾರ ಒಳಗ ಜೀವ 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 ಪಡ್ಲಿ ಕುಡ್ಗೋಲ ಕೊಡು ನಾನು ಇವ ಕೊಡ್ಲಿ ಕುಡ್ಗೋಲ ಯಾಕೆ ಯಾರ ಕಡೆ ಹೋಗೋರ ಇವ ಯಾರು ಕುಡುತ್ತಾನೋ ಏನ್ ಬಿಡ್ತಾನೋ ಏನ್ ಅವಕಾಶ ಮಾಡ್ಕೊತಾನೋ ತಿಳಿದಾಗ ಆಗಿದ್ ನನ್ ಕತ್ತಿ ಸಿಗವ ಆಧಾರ್ ಕಾರ್ಡ್ ತಂದಿಲ್ಲ ಇವ ಏ ಅದನ್ನ ಬಿಟ್ಟು ನಮ್ಮ ಜೀವನ ಇಲ್ಲಿಗೆಪ್ಪ ಅದೈತೆ ಹಿಂಬಾಲ ಅಂದ್ರೆ ಇವ ಕಾಕ ಯಪಾರ ಕೊಕ್ಕತೆ ಏನ್ ಶಿರ್ಸಿ ಶಿರ್ಸ ಮೊಬೈಲ್ ಎಲ್ಲಾ ಕೊಟ್ಟಿದ್ ಯಾರ ದುರ್ಗೆ ಇವ ಗೃಹದರ್ಶನ ಯಾರ ಸಾವಿರ ಕೊಡ್ತಾವಲ್ಲ ಇವ ಏನ್ ಸಾಯಕತ್ ಬೇರೆ ಸುತ್ತಿಯ ನನ್ ಅಂದ್ರ ಒಟ್ಟ ಗೃಹಲಕ್ಷ್ಮಿ ರೊಕ್ಕ ತಗೊಂಡ ಎಲ್ಲ ದೇವರಾಜೇಂದ್ರ ಮಾಡ್ಕೊಂಡ್ ಬಾ ಅಂತ ಹೇಳ ಮುಸ್ತಾಳ ಮಂಜುನಾಥ ಮಾತಾಡ್ತಾರ ಪಾದಕ್ಕೆ ಹೋಗಿ ಬಿದ್ರಿ ಬೇಕಾದ ಕಂಡಿ ಬೇಗರಿ ಈಗ ಏನಾದ ಚಾಲು ಆಗೈತಿ ಅವಾಗಿಂದ ದೇವ್ರ ಚಾಲು ಆಯ್ತು ಹೋಗೋದು ಹೌದೌದು ಹೋಗ್ತಾರೆ ಕೊಡ್ತಂಗಪ್ಪ ಇದೆ ಹಿಡ್ಕೋ ಕಡದತ್ತ ಯಾವಾಗ ಮಾಡಿದ್ರಿ ಯಾವಾಗ ಕುತ್ಕೊಂಡಿಬ್ರು ನೀನು ಮೂರು ಸಂಜೆ ಮಾಡಿದವನ ನೀನು ಮೂರು ಸಂಜೆ ಇವನ್ ಮಾಡೋಣ ಮಳಿ ಬಂದೈತೆ ಮೂರು ಸಲ ರಾತ್ರಿ ಅಂತ ಮಾಡಿಲ್ಲ ಇಲ್ಲಿ ಹೊತ್ತು ಮಣಿಗೆ ಮಾಡಿದ ರಾತ್ರಿ ಏನ್ ಮಾಡಿಲ್ಲಪ್ಪ ಸಂಜೆ ಹೊತ್ತು ಮಾಡಿದ ನಾವು ಮತ್ತೇನ್ ಬೇಕು ನೋಡ ಮತ್ತ ನೀ ಅದಕ್ಕ ನಿತ್ಯ ಮಾಡಿ ಬರಾಕ ಏನ ಅದು ಕರ್ಕೊಂಡ್ ಬರ್ತಾನಂದ್ರೆ ಚೀಪ್ ಹುಡುಗಾರಾಗ ಅಲ್ಲೇ ಅಲ್ಲೇ ಚುಪ್ಪಡಿ ಹಾಕೊಂತ ನೀವು ಒಳಗ್ ಹುಕ್ಕೊಂತ್ರಿ ನಾ ಪಕ್ಕಲ್ಲ ಕುತ್ಕೊಂಡ್ ಹೋಗಿ ಹೋಗ್ ಸಾಕು ಕಕ್ಕ ತಂದೆಪ್ಪ ಕೊಲ್ಲಿಯಪ್ಪ ಏ ತಗಳ ಹುಡ್ಗೋಲ ನನ್ ಕೈ ಕೂಡ ಬಟ್ಟಿ ನೀನ್ ಹಿಡ್ಕೋ ಲಕ್ಕ ನೀನ್ ಹೇಳಿ ಹೇಳೇನಿ ಬಡ್ಲಿ ಅಂತೂ ಹಿಡಿದು ಮಗಾನ ಅಲ್ಲ ಸುತ್ತ ಏನೋ ನೀ ಸಿಗೋ ಕೊಟ್ಟಾಳ ಚಿಡ್ಕೊಂಡ್ ಬಂದನ ಇದ್ರು ಮುಟ್ಟು ಮಗಾನ ಅಲ್ಲ ಹೆಂಗ್ ಕಿಡ್ಕೊಂಡ್ ಮಗನ ಸಿಗೋ ಕೊಟ್ಟಾಳ ಚಿಡ್ಕೊಂಡ್ ಬಂದ ಅಷ್ಟ ಮಾಡ್ತಾಳ ಹುಡ್ಗೋಲ್ ನನ್ ಕೈ ಹಾಕೊಡು ಬಟ್ಟಿ ನೀ ಹಿಡ್ಕೊಂಡ್ ಊಟ ಮಾಡಿ ಹೋಗಿ ಏ ಅದು ಸುಳಿ ಮಗನ ಅದು ಬರುದ ಈಗ ಬಂದಿ ಬಟ್ಟೆ ಅಂತ ಸುತ್ತ ನಾವು ಹುಟ್ಟುದ ಕೂಲಿಗೆ ಬಿಟ್ಟೇನು ಮರಾಯ ನಾ ಇರುದಾಗಿ ಮಾತ್ರ ಮನೆಯ ಕೂಲಿಗೆ ಏನಾದ್ರು ವ್ಯವಸ್ಥೆ ಮಾಡಕ್ ಯಾಕಾಗೋಲ್ಪ ಸಿನ್ನುವಂತನಾಗೊಂದಿಟ್ಟ ಅಲ್ಲ ಬೇಗರ ಈಗ ಯಾಕೆ ನೀರಿಲ್ಲ ಮುಂದ ಅಲ್ಲಿ ಕೆರಿ ಇತ್ತ ಅಲ್ಲಿ ನೆಳನು ಇತ್ತ ಅಲ್ಲಿ ಅನುಕೂಲ ಆಗ್ತಿತ್ತಪ್ಪ ಮರಯ ದುರ್ಗೋಳ ಜಾತ್ರೆ ಅಡ್ಡಾಡಿ ಇನ್ನೂ ಕೂಳ ಕಂಡಿಲ್ಲ ಅದಕ್ಕೆ ಈಗ ತಿಂದು ಬರ್ತನ ತಿನ್ನುವಂತ ಅದಪ್ಪ ಏನೋ ನಮ್ ಸಿಗೋ ನಿನ್ಗೆ ವ್ಯವಸ್ಥೆ ಕೊಟ್ಟ ಸಪ್ಪಗೆ ಅಂತಪ್ಪಾನೆ ದಾರ್ಯಾಗ ಏನೋ ನಿಮ್ ಕಾಕ ಹುರುಪಾಗಲಿ ಕರ್ಕೊಂಡು ಹೋಗ್ಯಪ್ಪ ಅಂತ ಹೇಳ್ಯಾಳು ಕರ್ಕೊಂಡು ಹೋಗ್ಕಂಡ್ ತಡಿಯಪ್ಪ ಸಿಗವ ನೋಡಿದ್ದು ಯಪ್ಪ ಮೆಣಸಿನ್ಕಾಯಿ ಕೊಟ್ಟಾಳು ತಂದೆ ತಿನ್ನಪ್ಪ ನನ್ನ ಮಗನ ತಿನ್ನ ಕಾಕ ಸೌತಿಕಾಯಿ ಅದನ್ನ ನೀನ ತಿನ್ನ ಮಗನ ಬೇಗಾರ ನೋಡಿಯಪ್ಪ ನೆನಪಕ್ಕ ತಂದೆ ಬಡಿ ಇಲ್ಲ ತಿನ್ನ ತಿನ್ನಿ ಇಲ್ಲಿ ಹಾಗಲ್ಲ ಯಪ್ಪ ತಿನ್ಲಿ ತಿನ್ನ ತಿನ್ನ ತಡಿ ಕಕ್ಕ ಊಟ ಹಾಕ್ಪ ಊಟ ಹಾಕಿ ರೊಟ್ಟಿ ನೋಡಿ ಕಟ್ಟಲ್ಲ ಕಕ್ಕ ನಾನು ಒಪ್ಪತ್ತಿಗೆ ಎಪ್ಪತ್ತು ರೊಟ್ಟಿ ತಿಂದವನೀಗ ಇನ್ನ ಬಗ್ಗ ಕುಂತು ಆಗವಂತ ನನಗ ಎಪ್ಪತ್ತ ತಿಂದ್ರಿ ಯಾಕಂದ್ರ ನಿಮ್ ಸುಲಭವಾಗಿ ಏನ್ ಆಗುದ ಆಗೈತ್ ನನಗ ನೀನ ಕಟ್ಟಪ್ಪ ರೊಟ್ಟಿಗಂತ ಅದು ಸುಳಿ ಮಗನ ಯಾರ ಮನಿ ಬಡವ್ರ ಮನಿ ಏನ್ ಮುರ್ತಿ ಮಗನ ಎಪ್ಪತ್ತು ಸಲ ತಿಂದಿ ಅದು ತಂದೆ ಜೀತ ಇರುದ ಅದಕ್ಕೆ ಹೇಳ ನಿನಗ ಊಟ ನಿಂತೆ
ಊಟ ನಿಂತಿದ್ ಅಂತ ನಮ್ ಚಿತ್ರದ ಮನೆ ಬೇಜಾತ್ ಕಡಪ ಮಗನ ಇಲ್ಲೇ ಕಡಿಲೋ ಇಲ್ಲಿ ಕಡಿಲೋ ಇಲ್ಲಿ ಕಡಿಲೋ ಮಣಿ ಜಂತಿ ಅನ್ಸೋಕಾಂತಾನೆ ಮಗನ ನಿಮ್ಮ ನಾಯನ್ ಅಂತ ಮಾಡ್ಯಾನ ಮತ್ತ ಅಲ್ಲೋ ಮಗನ ಇದೇ ಇದೆ ನಮ್ಮ ಮನೆಯವ್ರು ಕೂಡ ನಡೆದಾಗ ಬಗ್ಗೆ ತೋರ್ಸಾಕತ್ತಿದ್ರು ಹೇ ಒಂದ್ ಸುಳಿ ಮಗನ ಕಕ್ಕ ಈಗ ಮುಂದ್ ಏನ್ ಹೇಳಿ ನನಗ Thank you.
ಪರಮ ಏನಾದ್ರೂ ಕೆಲಸದ್ರ ಕರೆಸ್ಬೇಕಲ್ಲ. ಹೌದಲ್ಲ ಅಂತ ಕೆಲಸ ಏನಂತೆ ನನ್ ಮಗಳ ಏನಂದ್ರ ಅಮ್ಮ ನನ್ನ ಗಂಡ ವ್ಯಾಪಾರಕ್ಕ ಹೋಗುವಾಗ ಅಮ್ಮ ನಿನ್ನೆ ಮುಂದೆ ಏನಾದ್ರೂ ಹೇಳಿರ್ಬೇಕಲ್ಲಮ್ಮ. ಅಲ್ಲ ತಂಗಿ ಮಾಡ್ಕೊಂಡ್ ನಿಂತಿ ಮುಂದ ನಿನ್ನ ಗಂಡ ನಿನ್ನ ಮುಂದೆ ಹೇಳ್ದ ನಾನು ಮುಂದೆ ಏನ್ ಹೇಳ್ತಾನ ಪರಮ ಹಂಗಲ್ಲ ಹೇಳುವಂತ ಮಾತು ಏನಾದ್ರೂ ಹೇಳಿ ಹೋಗಿರ್ಬೇಕಲ್ಲ ಅಂತೆ. ಹೌದ್ ತಂಗಿಯ ಕಡಿಯವ ನಿನ್ನ ಕಣ್ಣು ಕಡಿ ದೊಡ್ಡ ಹುಡುಗ ಬಿಟ್ಟ ಬಾ ಅಂತ. ನನ್ನ ಮಗಳ ಮರಳಿ ಬಸವಣ್ಣ ಹರಿ ಕೊಳದ ಹತ್ತು 12 ವರ್ಷ ಆತಂತೇವಮ್ಮ ದೊಡ್ಡವ್ರ ಕೆಲಸ ಇವ್ ಮರ್ತ ಬಿಟ್ರಿ. ಹೌದು ಇವ ನಾನು ಕರ್ಕೊಂಡ ಹಾಯಿ ಪಪ್ಪರ ಎಡಿ ಲೋಬನ್ ಮಾಡ್ಕೊಂಡ ಆ ಬಸವಣ್ಣಗ ತೀರಿಸಿ ಮರಳಿ ಬರುವಾಗ ಒಂದು ಗಂಡ ಪುತ್ರ ಬೇಡ್ಕೊಂಡ್ ಬಾ ಅಂತ ಹೇಳ ಹೇಳಿದಾರಲ್ಲ. ಹೌದ್ ನೋಡಿ ಪರಮ ನನ್ನ ಮುಂದೆ ಅದ ಮಾತು ಹೇಳಿದಾರು ಅಮ್ಮ ನಿನ್ನ ಮುಂದೆ ಅದನ್ನ ಮಾತು ಹೇಳಿ ಹೋಗಿದಾರು. ಹಾಗಾದ್ರೆ ಅವ್ರು ಹೇಳಿದಂತೆ ಅಮ್ಮ ಇನ್ನು ಮುಂದೆ ನಾವಾದ್ರೂ ಮರಳಿ ಬಸವನ ಜಾತ್ರೆಗೆ ಆದ್ರೂ ಹೋಗಬೇಕಲ್ಲ. ರಾಯಪ್ಪಣ್ಣ ಚಂದ್ರಿಗೆ ಕಲಾಕಾಣಿಗೆಯಾಗಿ 51 ರೂಪಾಯಿ ಕೊಟ್ಟಿರ್ತಾವಳ. ಹೌದಮ್ಮ ಅವರು ಅದನ್ನ ಹೇಳಿ ಹೋಗಿದಾರ ಸೋಪ್ತೀರ ಅಂತ ಹೇಳಿದಾರ. ಹಾಗಾದ್ರೆ ಇನ್ನು ಮುಂದೆ ನಾವು ಅದ್ರ ಮನೆ ಬಸವನ ಜಾತ್ರೆಗೆ ಆದ್ರೆ ಹೋಗೋಣಮ್ಮ. ಬಸವನ ಜಾತ್ರೆಗೆ ಹೋಗೋಣ ನನ್ನ ಮಗಳ. ಅಮ್ಮ ನಾವು ಜಾತ್ರೆಗೆ ಹೋಗ್ಬೇಕಾದ್ರೆ ಮನೆಯಲ್ಲಿ ಏಳೆಟ್ಟು ಸಂತೆ ಇಲ್ಲ ನೀನಾದ್ರೂ ಹೋಗಿ ಸಂತೆ ಮಾಡ್ಕೊಂಡ್ ಬರೋದ್ರಾಗ. ಅಲ್ಲ ನನ್ನ ಮಗಳ ಇನ್ನ ಸಂತೆ ಹೋಗೋಣ ಅಂದೇವ. ಹೌದಮ್ಮ ಸಂತೆ ಮಾಡ್ಕೊಂಡು ಬಂದ ಇನ್ನೊಂದ್ ನನ್ನ 15 ದಿನ ಕರ್ಕೊಂಡ ದೇವ್ರಿಗೆ ಅದು ಅಡ್ಡಾಡಕ್ಕೆವ. ಹಂಗೆ ನಾನು ಏನ್ ಅಡ್ಡಲಿ ಇಲ್ಲೇವ. ಹೌದು ನನ್ನ ಮನೆಯಾಗೂ ಗಂಡದಾನ ಇವ ಗಂಡದಾನ. ಅಯ್ಯಯ್ಯವ ಮತ್ತ ಗಂಡದ ಇರ್ಲ ಅಯ್ಯವ ಇನ್ನದ ಗಂಡ ನಾನು ಗಂಡ ನೋಡ್ರಿ ರಾಜ ಹುಲಿ ಆಗ್ಯಾನ ಅಯ್ಯವ. ಅಂತೂ ಗಂಡದಾನ ಮನ್ಯಾಗ ಅವಟ್ ಹೇಳ್ಕೇಳಿ ಬರ್ತಾನಲ್ಲ ನನ್ನ ಮಗ. ಏನಿ ಪರಮ ಅಂದ್ರೆ ನಿನ್ನ ಮದುವೆಗ ನಿನ್ನ ಹೇಳಿ ಕೇಳೇ ಬರ್ತಿ. ಹೌದಲ್ಲ ಅಯ್ಯವ ಅಮ್ಮ. ಹಾಗಾದ್ರೆ ಸರಕನ ಹೋಗಿ ಪರಕನ ಬರೋ ಅಂದಾಗ ನನ್ನ ಮಗಳ ಬರಕನ ಹೋಗಿ ಸರಕನ ಬಂದ್ ಬಿಡ್ತಾನೆ. ಬರ್ತೀಯಲ್ಲ ಹೋಯ್ಪ ಅಮ್ಮ. ಅವ ಏನ್ ಸರಿಯ ಕುಡ್ದ ಏನ್ ಸರಿಯದ ಅಂಗಡಿಯಾಗ ಬಿದ್ದಾನೋ ಪ್ರಸಾದ್ ತಗೊಂಡ್ ಏನ್ ಗುಡಿ ಹಿಂದೆ ಬಿದ್ದಾನೋ ಮುದುಕ ಮುದುಕ ಏ ಮುದುಕ ಸರಿಯಲ್ಲಿ ಫೋನ್ ಮಲ್ಲೆನ್ ಗುಡಿಯಿಂದ ಹೋಗಿ ಹೊಡ್ಕೊಂಡ್ ಬರ ಕೊಟ್ಟನ. ಅಲ್ಲ ಇಷ್ಟ ಏನ್ ಮಾಡಿದ್ನ ಕರ್ದಾಗ ಇರ್ತದ ನೀನು ಫೋನ್ ಹೊಡ್ಕೊಂಡ್ ಹೋಗ ನೀ ಕರ್ದಾಗ ಅದು ಓಡಿ ಹೋಗ್ಯತ್ತೆ. ಹಿಂಗ ನನ್ನ ಅವಾಜ್ಕ ಓಡ್ ಹೋದಂಗ ಅದಕ್ಕೆ ಹೋಗ್ತಿ ಅದು ಕರ್ಕೊಂಡ್ ಬರ್ತಾನೆ ತಡಿ ಮುದಕ ಹೇಳ್ತಾನೆ ಕೇಳಂಗ. ಜೋಡಿ ಹೆಂಗೇನು ಕೊಡ್ತಾನ ತಲಿ ಮ್ಯಾಗ ಗೋಡಂಬಿ ಪಟಗಾನು ಕೊಡ್ತಾನ ಯಾರ ಚೀಲ ಜೋಳ ಕೊಡ್ತಾನ.
ಆರು ಚೀಲ ಗೋಧಿ ಕೊಡ್ತಾನ, ಖರ್ಚಿಗೆ 10,000 ರೂಪಾಯಿ ಕೊಡ್ತಾನ. ನೋಡು ಮದಕ, ದುಡಿದು ನಿಂದು ಬಸ್ತಾ ನಿಂತೈತೆ, ನಂದು ನಿಂತೈತೆ. ಅದಕ್ಕ ಹಿಂಗ ಬೇಡ ಅನ್ನೋದು ಚಲೋ ಅಲ್ಲ. ಒಂದ್ 4 ದಿನ ಹೋಗಿ ಬರ್ತಾನು ಮನಿ ಕಡೆ ಜಾಕಿ. ನಾ ಹೇಳು ಕೇಳು, ಅವ ನನಗ್ ಕೊಡುದು ಬೇಡ, ಅವ್ರ ರೂಪಾಯಿ ಕೊಡುದು ಬೇಡ, ನಿನಗ್ ಸೀರಿ ಪುಸ ಕೊಡುದು ಬೇಡ, ನಾನೇ ಆಚರ್ತ ಹೋಗ್ತಾನ. ಬೇಡ, ನಾ ಹೇಳ್ತಾನೆ ಕೇಳ. ಮದ್ದ ಬೇರೆ ಕದಾಳ ಹೆಣ್ಮಗಳ ಅಲ್ಲ, ಹೆಣ್ಮಕ್ಳು ಕೂಡ ಹೆಣ್ಮಕ್ಳು ಹೋಗ್ತಾರ. ಅಲ್ಲೇ ಈಗ ಗಂಡ್ಸೂರ್ ಬೇಕ ಎದಕ್ಕ? ಯಾಕಂದ್ರೆ ಹೇಳ್ತಾನೆ ಕೇಳಿ ನಿನಗೊಂದಿಟ್ಟ. ಈಗ ಏನಾಗೈತಂದ್ರ, 30 ರಿಂದ 40 ವಯಸ್ಸು ತನಕ ಮನ್ಯಾಗ ಕಾಯ್ಕೂ ಇಲ್ಲ ಪುಲ್ಕೂ ಇಲ್ಲ. ಅದಕ್ಕ ಹಾಗೆ ನಾವು ತಗೊಂಡು ಹೋಗಬೇಕಾಗೈತಿ ಈ ಬಾಳೆ. ಇಲ್ಲದ್ರೆ ಪಡಿ ಎತ್ಕೊಂಡು ಹೋಗಂಗ ಮುಖ ಬಾಳ ತಲೆ ಓಡಿಸಿ ಹಂಗ್ರ. ನೋಡ ಅಲ್ಲಿ ಹೋಗಿ ಏನಾರ ಮಾಡ್ಕೊಂಡು ಬಾಯಿಂದ ಅಂದ್ರ ನಿನ್ನ ಒಟ್ಟ ಒಳಗ ಕರ್ಕೊಳ್ಳೋದಲ್ಲ. ಸುಮ್ಮ ಬೇಡ, ನಾ ಹೋಗ್ತಾನು. ಏ ಒಳಗ್ ಕರ್ಕೊಂಡ್ರು, ಅಯ್ಯೋ ಬ್ಯಾಡ ಸುದ್ದಿ ಮಾತಿನ ಮುಂದ್ ಚಂಡಿ ಬಂತ. ಅದ್ರ ಗತಿ ಬ್ಯಾಡ ದೇವ್ರ, ನೀನ ಹೋಗ. ಹೋಗ್ಲ ಮತ್ತ ಅದಕ್ಕ ಹೇಳ್ತಾನ ನೋಡ, ನಾ ಹೋಗ್ತಾನು ಮನಿ ಕಡೆ ಜಾಕಿ ಜಾಕಿ ಅಲ್ಲಿ ಹೊಕ್ಕಿದ್ದಾರೆ. ಇದ್ರ ಗತಿ ಪಟ್ಟಿ ಅವಸ್ಥೆ ಕೇಳ್ತಿ ಹೇಳ್ತಾನ ಕೇಳಂಗ್ರ. ಹೇಳಂಗ ಮ್ಯಾಲ ಒಂದ್ ಹೋಗಿ ಹೆತ್ತಿ ಕಟ್ಟಿಗೆ ಹೋಗಿ ಒಂದ್ ಕಡ್ಡಿ ಕೊರದ ಹೋಗ್ತಾ ಹೋಗದೆ ಅಂದ್ರ
ಬೆಚ್ಚಗ ಏನೋ ನನ್ನ ನಿನ್ನ ಪ್ರೀತಿ ಇತ್ತು, ನಾ ಬರ್ಬಾರ್ದ ನೀ ಹಿಂಗ ಇದ್ದಿ ಬಾಳೆ ಮಾಡೋಣ, ಅಕಸ್ಮಾತ್ ನಾ ಬರ್ರಾಗ ನೀ ಗೊಟ್ಟಕ ಅಂದ್ರ ಮುದುಕಾರ ನಿನ್ ರಣದಾಗ ನಾ ಏನ್ ಹೋಗುದಿಲ್ಲ, ನಿನ್ನ ಬೂದಿ ಹೋಗಿ ಹಿರುವಳಿ ಕಾಣಿಸ್ಬಿಡ್ತಾನ. ಹೇಳ ಕಟ್ಗಿ ಹೋರಿ ಚಿಮ್ನಿ ಎಣ್ಣಿ ಇವೆಲ್ಲ ಏನ್ ನಡೆದಿಲ್ಲ. ಯಾಕಂದ್ರ ಹರೇದ ಕಾಲದಾಗ ಎಲ್ಲಾ ಮಾಡ್ಕಾರಿ, ಉಪ್ಪಿನ ಕಾಲಕ್ಕೆ ಈ ಸೋಗ ನನಗೆ ಹೇಳ್ಬೇಡ. ಯಾಕಂದ್ರ ಹುಚ್ಚಿ ಗಿಡ ಮುಪ್ಪಲ್ಲಿ ಹುಳಿ ಮುಪ್ಪಾಗಿಲ್ಲ ಅಂತ. ಹೌದ ಅದೇನ ಆಳ್ತಿ ಬೇಡ, ಆದ್ರ ಇನ್ನ ನಾ ಹೇಳ್ತಾನ ಅಷ್ಟೇ. ಅದ ಎತ್ತ ಹಿಂಗಂತ ಹೋಗ್ಬಲ್ಯಾಕ ಮುಂದ ಏನಾರ ಕೊಟ್ಟು ಹೋಗ್ಬಿಡೋದ. ಏನದು ಮುದುಕ ಹೇಳ್ತೀನಿ ಕೇಳ. Thank you.
ಕಾದಿಟ್ಕೊಂಡ ಹೊಯ್ಯ ಹೋಗಿ ನೋಡ್ ನಾನು ಹೌದ ಯಾಕಂದ್ರ
ನಿನಗೂ ಏನಾಗೈತಿ? ಆ ಗಂಗಾ ನಾಟ ಎಲ್ಲಿ ನಾನು ಮರ್ತೀವೋ ನನಗ್ ಹತ್ತೈತಿ. ಇನ್ನೊಂದ್ ಜಾತ್ರಿ ಬಾಬ್ ಕೆಟ್ಟ ಈಗ ಮೈಸೂರು ಹುಡುಗರು ಬಾಳ ಅಟ್ಟಾರಾಗ್ಯಾವ ಅದಕ್ಕೆ ಒಟ್ ವಗಾತ್ ಮಾಡಿ ಸಾಕ. ಅಲ್ಲ ನೀನ ಇದೇಗ ಮುದುಕಿ ಅಂತ ನನ್ನ ಮ್ಯಾ ಹಾಡಿದೆ. ಆ ವಯಸ್ಸು ಹುಡುಗರು ನಾನು ತಗೊಂಡಿ ಏನ್ ಮಾಡಂದಿ? ಅಯ್ಯೋ ನನ್ನ ಕತ್ತಿ 50 ವರ್ಷ ಆಗುತ್ತೆ ಲಗ್ನ ಆಗಿಲ್ಲ ಮುದುಕಿ. ಅದಕ್ಕಾಗಿ ನಿಮ್ಮಂತ ಮುದುಕಿಯಾರು ಹಿಡ್ಕೊಂಡು ನಾವು ಬಂದಿಪ್ಪ ಕಠಿಣ ಆಗೈತಿ. ಏನಲ್ಲ ಅದನ್ನೇನ್ ಚಿಂತೆ ಹಚ್ಕೋಬೇಡ. ನಿನ್ನಂತ ರಾಜ ಹುಲಿನ ಮನೆ ಬಿಟ್ಟ ಇನ್ನೊಂದು ನನಗೆ ಎದಕಬೇಕಾಗೈತಿ. ಹೌದ ಏನಮ್ಮ ನಿನ್ನ ಮುದುಕ ಅಮ್ಮ ಬುದ್ಧಿ ಇರ್ತೀಯಲ್ಲ ಹೇಳಿ ಬಂದಿಲ್ಲ ಹೇಳಿ ಬಂದಿವ ನನ್ನ ಮಗಳ ವ್ಯವಸ್ಥೆ ಮಾಡಿದ್ರೆ ಎಲ್ಲ ಬರಬರಿ. ಏವ ಏನ್ ತಕೋಬೇಡವ. ಅಲ್ಲ ಊಟದ ವ್ಯವಸ್ಥೆ ಮಾಡಿ ಅದನ್ನ ಮಾಡಿನವ ಬಾಳ ಸಾಕತಿ ಇಪ್ಪಿ ಜಡ್ಡೆ ಸಾಕತಿವ ಕಾರ ಯಾಳೆ ಆತೀವ ನನ್ನ ಮಗಳ ಇರ್ಲಿ ಅಮ್ಮ. ಹೇಳಿ ಮುಂದೆ ಅಮ್ಮ ನೀನಾದ್ರೂ ಹೋಗಿ ಅಮ್ಮ ಸಂತಿ ಮಾಡ್ಕೊಂಡ್ ಬರುವಂತಲಾಗಮ್ಮ. ಸಂತಿ ಹೋಗ್ಲೇವ ಅಮ್ಮ ಹಿಡಿ ಬರಕ್ಕ ಅಂತ ಯವ ನನ್ನ ಮಗಳ. ಹಾ ಹೇಳಮ್ಮ ಸಂಜೆ ಮಾಡ್ಕೊಂಡು ಬಾಂಧ್ಯವ. ಹಾಗಾದ್ರೆ ಇನ್ನು ಮುಂದೆ ನಾವಾದ್ರೂ ಅಮ್ಮ ಗೋಧಿಯ ರಸನ್ ಮಾಡಿ ಅಮ್ಮ ಇನ್ನು ಮುಂದೆ ಗೋಧಿ ಅವ್ರ ಬೀಸಿ ಗೋಧಿ ನಾವು ಇನ್ನು ಮುಂದೆ ಹೋಳಿಗೆ ಆದ್ರೆ ಮಾಡೋಣಮ್ಮ. ಅಮ್ಮ ಹೇಳ್ತೇನೆ ಕೇಳು.
ಬೀಸಿದೇವಮ್ಮ ಇನ್ನು ಮುಂದೆ ಅಮ್ಮ ನಾವಾದ್ರೂ ಇನ್ನು ಮುಂದೆ ಹೋಳಿಗೆ ಆದ್ರೆ ಮಾಡ್ಬೇಕಲ್ಲ ಮಾಡೋಣ ಅಮ್ಮ ಹೋಳಿಗೆ ಮಾಡೋಣ ಅಮ್ಮ ಅಮ್ಮ ಹೇಳ್ತಾನೆ ಕೇಳು ಮಾಡನು ಬಾರಮ್ಮ ಹೋಳಿಗೆ ಮಾಡನು ಬಾರ ಮಾಡನು ಬಾರಮ್ಮ ಹೋಳಿಗೆ ಮಾಡನು ಬಾರ ಮಾಡನು ಬಾರಮ್ಮ